ಆಧುನಿಕ ಜಗತ್ತಿನ ಜನತೆ ವಿಭಿನ್ನ ಅಭಿರುಚಿಗೆ ಮನಸೋತು ಅವೈಜ್ಞಾನಿಕ ಅಪಾಯಕಾರಿ ಆಹಾರಗಳನ್ನು ದಿನನಿತ್ಯ ಪ್ರಸಾದದಲ್ಲಿ ಬಳಸುತ್ತಿದ್ದು ವಿಪರೀತ ಪ್ರಸಾದದ ವೈವಿಧ್ಯತೆಯಿಂದ ಆರೋಗ್ಯದ ಮೇಲೆ ಗಂಭೀರ ದುಷ್ಪರಿಣಾಮಗಳಾಗಿ ಅನೇಕ ಕಾಯಿಲೆಗಳಿಗೆ ಬಲಿಯಾಗುತ್ತಿರುವುದನ್ನು ಕಾಣುತ್ತಿದ್ದೇವೆ. ಇದಕ್ಕೆ ಕಾರಣ ಪಾಶ್ಚಿಮಾತ್ಯರ ಆಹಾರ ಪದ್ಧತಿಗಳ ಅನುಕರಣೆಯೇ ಆಗಿದೆ. ನಮ್ಮ ಪ್ರಾಚೀನ ಮತ್ತು ಗ್ರಾಮೀಣ ಜನರ ಆಹಾರ ಪದ್ಧತಿಗಳು ಎಂದೆಂದಿಗೂ ಸ್ವಾದಿಷ್ಟ ಆರೋಗ್ಯಕರ ಎಂಬುದು ಸೂರ್ಯ ಚಂದ್ರರಷ್ಟೇ ಸತ್ಯ. ಆಧುನಿಕತೆಯ ವೈವಿಧ್ಯತೆಗೆ ಬದಲಾದ ನಾವು ನಮ್ಮ ಪುರಾತನ ಆರೋಗ್ಯಪೂರ್ಣ ಆಹಾರ ಪದ್ಧತಿಯನ್ನು ಮರೆಯುತ್ತಿರುವುದು ದುರಾದೃಷ್ಟಕರ. ಅವನತಿಯ ಅಂಚಿನಲ್ಲಿರುವ ನಮ್ಮ ಕರ್ನಾಟಕದ ಸ್ವಾದಿಷ್ಟ ಮತ್ತು ಆರೋಗ್ಯಪೂರ್ಣ ಪೌಷ್ಟಿಕ ಆಹಾರಗಳು ಮತ್ತು ತಿಂಡಿ ತಿನಿಸುಗಳನ್ನು ಮುಂದಿನ ಯುವ ಪೀಳಿಗೆಗೆ ತಲುಪಿಸುವುದೇ ನಮ್ಮ ಉದ್ದೇಶ. ಅಡುಗೆ ಕೋಣೆಯ ನಿಯಮ ನಿಬಂಧನೆಗಳು. ಪ್ರಸಾದ ತಯಾರಿಸುವ ಶರಣ ಶರಣೆಯರು ಬೆಳಿಗ್ಗೆ ಬೇಗ ಎದ್ದು ಶುಚಿರ್ಭೂತರಾಗಿ ಹಣೆಗೆ ವಿಭೂತಿ ಧರಿಸಿಕೊಂಡು ಲಿಂಗ ಪೂಜೆ ಮುಗಿಸಿ ಪ್ರಸಾದ ಕೋಣೆಯನ್ನು ಪ್ರವೇಶಿಸಬೇಕು. ಶರಣ ಶರಣೆಯರು ಪ್ರಸಾದ ತಯಾರಿಸುವ ಮುನ್ನ ಬಸವಾದಿ ಶರಣರನ್ನು ದೇಹಾರೋಗ್ಯ ದೀರ್ಘಾಯಸ್ಸು ನೀಡುವಂತೆ ಪ್ರಾರ್ಥಿಸುತ್ತಾ ಪ್ರಸಾದ ತಯಾರಿಕೆಯಲ್ಲಿ ತೊಡಗಬೇಕು. ಪ್ರತಿದಿನ ತಾಜಾ ಹಣ್ಣು ಮತ್ತು ತರಕಾರಿಗಳನ್ನು ಕತ್ತರಿಸುವ ಮುಂಚೆ ತೊಳೆದು ಬಳಸಬೇಕು ಹಾಗೂ ದಿನನಿತ್ಯ ಅಡುಗೆಯಲ್ಲಿ ನಾರಿನಾಂಶ ಹೆಚ್ಚಾಗಿರುವ ಪೌಷ್ಟಿಕ ಸಿರಿಧಾನ್ಯಗಳನ್ನು ಬಳಸಬೇಕು. ದಿನನಿತ್ಯದ ಆಹಾರದಲ್ಲಿ ಪಾಲಿಶ್ ಮಾಡದೇ ಇರುವ ಅಕ್ಕಿ ಮತ್ತು ಕಾಯಿ ಪಲ್ಯಗಳು ಹಾಗೂ ಚಟ್ನಿ ಪುಡಿಗಳನ್ನು ಬಳಸಬೇಕು. ಪ್ರಸಾದ ತಯಾರಿಸಿದ ನಂತರ ಪಾತ್ರೆಯನ್ನು ಮುಚ್ಚಿ ಪಾತ್ರೆಗೆ ವಿಭೂತಿ ಧಾರಣೆ ಮಾಡಿ ಈ ದಿನದ ಪ್ರಸಾದವನ್ನು ನೀಡಿದ ಭಗವಂತನಿಗೆ ನೈವೇದ್ಯ ರೂಪದಲ್ಲಿ ಅರ್ಪಿಸಿ ಕೃತಜ್ಞತೆಯನ್ನು ಸಲ್ಲಿಸಬೇಕು. ಊಟವನ್ನು ಪ್ರಸಾದವೆಂದು ಕರೆಯಬೇಕು. ಪ್ರಸಾದ ಸ್ವೀಕರಿಸುವ ಮುನ್ನ ಹಣೆಗೆ ವಿಭೂತಿ ಧರಿಸಿ ಗುರು ಲಿಂಗ ಜಂಗಮಕ್ಕೆ ಅರ್ಪಿಸಿ ಸೇವಿಸಬೇಕು. ಒಂದು ಅಗಳು ಅನ್ನವನ್ನು ವ್ಯರ್ಥ ಮಾಡದೆ ಅಗತ್ಯಕ್ಕೆ ತಕ್ಕಷ್ಟೇ ಆಹಾರವನ್ನು ನೀಡಿಸಿಕೊಂಡು ಸೇವಿಸಬೇಕು. ಕೊನೆಯಲ್ಲಿ ಪ್ರಸಾದ ಮಾಡಿದ ತಟ್ಟೆಯಲ್ಲಿ ಕೈ ತೊಳೆದು ಆ ನೀರನ್ನು ಸಹ ಪ್ರಸಾದ ರೂಪದಲ್ಲಿ ಸೇವಿಸಬೇಕು ಹಾಗೂ ಹೆಚ್ಚಾಗಿ ಪ್ರಸಾದ ತಯಾರಿಸಿ ತಂಗಳು ಮಾಡಿಕೊಂಡು ಸೇವನೆ ಮಾಡಬಾರದು. ಆಹಾರವು ಪ್ರೋಟೀನ್ ಯುಕ್ತ ರುಚಿಯುಕ್ತ ಸಮತೋಲನವಾಗಿರಬೇಕು. ಯಾಕೆಂದರೆ ಆಹಾರವು ಪ್ರಾಣವಾಗಿ ರಕ್ತವಾಗಿ ಶಕ್ತಿಯಾಗಿ ಪರಿವರ್ತನೆಗೊಳ್ಳುತ್ತದೆ. ಶ್ರೀ ಬಸವ ಟಿವಿ ವೀಕ್ಷಕರಿಗೆಲ್ಲ ಶರಣು ಶರಣಾರ್ಥಿ. ನಾನು ನಿಮ್ಮ ಸತ್ಯಶ್ರೀ. ಖಾನಾವಳಿ ಅಂದ್ರೇನೆ ಒಂದು ವಿಶೇಷ. ನಮ್ಮ ಕರ್ನಾಟಕ ಮಂದಿಯ ಊಟ ಮತ್ತು ತಿಂಡಿಯ ಸೊಗಡು ಇದರಲ್ಲಿ ತುಂಬಿಕೊಂಡೈತೆ. ಊಟ ಅಂದರೆ ಹೀಗೆ ಇರಬೇಕು, ಅದರಲ್ಲಿ ಯಾವ್ಯಾವ ಕಾಯಿ ತರಕಾರಿ ಪಲ್ಯಗಳು ಬೆರ್ತಿರಬೇಕು ಅನ್ನೋದು ನಮ್ಮ ಕರ್ನಾಟಕ ಮಂದಿಗೆ ಚೆನ್ನಾಗಿ ತಿಳಿದಿದೆ. ಊಟ ಬಲ್ಲವಂಗೆ ರೋಗವಿಲ್ಲ ಎಂಬ ಗಾದೆ ಇದೆ. ಈ ಮಾತು ನೂರಕ್ಕೆ ನೂರರಷ್ಟು ಸತ್ಯ. ಊಟ ಮಾಡೋದಕ್ಕೆ ಬಡವ ಶ್ರೀಮಂತ ಎಂಬ ಭೇದವಿಲ್ಲ. ಆರೋಗ್ಯಪೂರ್ಣ ಊಟ ನಮ್ಮೆಲ್ಲರ ಹಕ್ಕು. ಕಷ್ಟಪಟ್ಟು ದುಡಿಬೇಕು, ಹೊಟ್ಟೆ ತುಂಬ ಊಟ ಮಾಡಬೇಕು ಅನ್ನೋದು ನಮ್ಮ ಕರ್ನಾಟಕ ಮಂದಿಯ ಧ್ಯೇಯ. ಅವರ ಊಟ ಉಪಚಾರ ಹಾಗೂ ಆರೋಗ್ಯದ ಗುಟ್ಟು ಏನು ಅನ್ನೋದನ್ನು ವಿವರವಾಗಿ ತಿಳಿಸೋ ಕಾರ್ಯಕ್ರಮವೇ ಖಾನಾವಳಿ.
ಆರೋಗ್ಯಪೂರ್ಣ ಅಡುಗೆ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಪ್ರೀತಿಯ ಸ್ವಾಗತ. ನಮ್ಮ ಇವತ್ತಿನ ಖಾನಾವಳಿ ಕಾರ್ಯಕ್ರಮಕ್ಕೆ ಪಲ್ಲವಿ ಸತೀಶ್ ಅವರು ಬಂದಿದ್ದಾರೆ. ಅವರನ್ನ ನಮ್ಮ ಖಾನಾವಳಿಗೆ ಬರಮಾಡಿಕೊಳ್ಳೋಣ. ಪಲ್ಲವಿ ಅವರೇ, ನಮ್ಮ ಖಾನಾವಳಿಗೆ ನಿಮಗೆ ಸ್ವಾಗತ. ಶರಣು ಶರಣಾರ್ಥಿ. ಪಲ್ಲವಿ ಅವರು, ಇವತ್ತು ಖಾನಾವಳಿಯಲ್ಲಿ ಯಾವ ಅಡುಗೆ ಮಾಡ್ತಾ ಇದ್ದೀರಾ? ನೆಲ್ಲಿಕಾಯಿ ಜಾಮು ಮತ್ತೆ ಹುರುಳಿಕಾಯಿ ಸಂಕ್ಟಿ ಅಂತ ಮಾಡ್ತಾ ಇದ್ದೀನಿ. ಹೌದಾ? ಫಸ್ಟ್ ಯಾವ್ದು ಮಾಡ್ತೀರಾ? ನೆಲ್ಲಿಕಾಯಿ ಜಾಮ್ ಮಾಡ್ತೀನಿ. ನೆಲ್ಲಿಕಾಯಿ ಜಾಮ್, ಇದಕ್ಕೆ ಏನೆಲ್ಲ ಸಾಮಗ್ರಿಗಳು ಬೇಕು? ಬೆಟ್ಟದ ನೆಲ್ಲಿಕಾಯಿ, ಸಕ್ಕರೆ, ಏಲಕ್ಕಿ ಪುಡಿ, ಸ್ವಲ್ಪ ಉಪ್ಪು. ಓಕೆ, ಇಷ್ಟೇನಾ? ತುಂಬ ಕಡಿಮೆ ಸಾಮಗ್ರಿಗಳು ಅಲ್ವಾ? ಓಕೆ, ಹಾಗಾದ್ರೆ ಶುರು ಮಾಡೋಣಲ್ಲ. ಫಸ್ಟ್ ಏನು ಮಾಡ್ತೀರಾ? ಫಸ್ಟು ನೆಲ್ಲಿಕಾಯಿನ ಸ್ಟೀಮ್ ಮಾಡ್ಕೋಣ. ಹೌದಾ? ಓಕೆ, ಅಂದರೆ ಬೇಯಿಸ್ಕೊಳ್ಳೋದಾ? ಬೇಯಿಸ್ಕೋಬೇಕು. ಅದಕ್ಕೆ ಇಡ್ಲಿ ಪಾತ್ರೆ ನಡೆಯುತ್ತೆ. ಹಾಗಾದರೆ ಒಲೆ ಹಚ್ಕೋತೀರಾ? ಹಾಯ. ಇದು ಯೂಶಲಿ ಬೇಯಿಸೋದು ಅಂದರೆ ಸ್ಟೀಮಲ್ಲೇ ಬೇಯಿಸೋದೇನಾ? ಸ್ಟೀಮ್. ಓಕೆ ಓಕೆ. ಮತ್ತೆ ಆಲ್ರೆಡಿ ಒಂದ್ಸತಿ ಬಂದು ಖಾನಾವಳಿಯಲ್ಲಿ ಅಡುಗೆ ಮಾಡಿದ್ದೀರಾ? ಹೌದು. ಹೇಗೆ ಅನ್ನಿಸ್ತು ನಿಮಗೆ? ತುಂಬಾ ಚೆನ್ನಾಗಿತ್ತು. ಎಕ್ಸ್ಪೀರಿಯನ್ಸ್ ಅಂತೂ ತುಂಬಾ ಚೆನ್ನಾಗಿ ಅನ್ನಿಸ್ತು. ಎಲ್ಲರೂ ಇಷ್ಟಪಟ್ಟರು. ನಂದು ಏನು ಅಡುಗೆ ಮಾಡಿದ್ರಿ ಹೇಳಿ? ಲಾಸ್ಟ್ ಟೈಮ್ ಕಿಚಡಿ ಮಾಡಿದ್ದೆ ನಾನು, ಲವಣಕ್ಕಿ ಸಿರಿಧಾನ್ಯ ಕಿಚಡಿ ಮಾಡಿದ್ದೆ. ಎಲ್ಲರಿಗೂ ತುಂಬಾ ಇಷ್ಟ ಆಯಿತು. ನನ್ನ ಫ್ರೆಂಡ್ಸ್ ಕೆಲವರು ನೋಡ್ಬಿಟ್ಟು ಟ್ರೈನೂ ಮಾಡಿದ್ರಂತೆ. ಕೊನೆ ಸಾರಿ ನನ್ನ ಫ್ರೆಂಡ್ಸ್ ನನ್ನ ಎಪಿಸೋಡ್ ಎಲ್ಲ ನೋಡ್ಬಿಟ್ಟು ತುಂಬಾ ಚೆನ್ನಾಗಿ ಬಂದಿದೆ ಅಂತ ಹೇಳಿದ್ರು. ಆಮೇಲೆ ಟ್ರೈಯೂ ಮಾಡಿದ್ರು ನಾನು ಹೇಳ್ಕೊಟ್ಟಿದ್ದು ರೆಸಿಪಿನ. ಒಂದು 6 ನೆಲ್ಲಿಕಾಯಿ ತಗೊಂಡಿದ್ದೀನಿ. ನಿಮ್ಗೆ ಎಷ್ಟು ಬೇಕೋ ಕ್ವಾಂಟಿಟಿ ಮೇಲೆ ನೀವು ತಗೋಬಹುದು. ಮುಚ್ಚೋಣ. ಇದು ಒಂದು 5-10 ನಿಮಿಷ ಸ್ಟೀಮ್ ಮಾಡೋಣ. ಸೊ ದಟ್ ಅದು ಪೂರ್ತಿ ಬೇಯುತ್ತೆ. ಏನು ಕಟ್ ಮಾಡೋದು ಬೇಡ, ಹಾಗೆ ಇಡೀ ನೆಲ್ಲಿಕಾಯಿನೇ ಬೇಯಿಸ್ಕೊಳ್ಳೋದು. ತೊಳ್ಕೊಂಡು ಬೇಯ. ಒಂದು 5 ನಿಮಿಷ ಬೇಕಲ್ವಾ? ನೋಡ್ಬಿಡಿ ಬೆಂದಿದೆ ಅಂತ. ಬೆಂದಿದೆ, ಕಲರ್ ಚೇಂಜ್ ಆಗಿರುತ್ತಲ್ಲ, ಬಣ್ಣ ಸ್ವಲ್ಪ ಚೇಂಜ್ ಆಗಿರುತ್ತೆ. ಇದು ತುಂಬಾ ಬಿಸಿ ಇದೆ. ಸೊ ಒಂದು ನೀರಲ್ಲಿ ಬಟ್ಟಲಲ್ಲಿ ನೀರು ಹಾಕೊಂಡು ಹಾಕೊಂಬೇಡ. ಸ್ವಲ್ಪ ತಣ್ಣಗಾಗುತ್ತೆ ನೋಡಿ. ಅದೇ ಓಪನ್ ಆಗೋಗಿದೆ ಬೀಜ, ಆರಾಮಾಗಿ ಈಸಿಯಾಗಿ ತೆಗೋಬಹುದು ಇವಾಗ. ಇದು ಇವಾಗ ತಣ್ಣಾಗಿ ಮಾಡಿಕೊಂಡು ಆ ಬೀಜ ತೆಗಿಬೇಕು. ಬೀಜ ತಕ್ಕೊಂಡು ಚೆನ್ನಾಗಿ ಬೆಂದಿರೋದ್ರಿಂದ ಅದು ಓಪನ್ ಆಗಿದೆ ಅಲ್ವಾ? ಮತ್ತೆ ನೆಲ್ಲಿಕಾಯಿ ಆರೋಗ್ಯಕ್ಕೆ ತುಂಬಾ ಒಳ್ಳೇದಲ್ವಾ? ಹೌದು, ವಿಟಮಿನ್ ಸಿ ರಿಚ್ ಇರೋದು ನೆಲ್ಲಿಕಾಯಿ ಒಳಗೆ. ಸ್ಕಿನ್ಗೆ ಆಮೇಲೆ ಹೇರ್ಗೂ ತುಂಬಾ ಒಳ್ಳೇದು. ಹೌದು, ಇವಾಗ ಈ ಆಮ್ಲ ಪ್ರಾಡಕ್ಟ್ಸ್ ಅಂದ್ಬಿಟ್ಟು ಸಿಕ್ಕಾಬಟ್ಟೆ ಎಲ್ಲ ಕಡೆ ಇರುತ್ತೆ ಎಲ್ಲದರಲ್ಲಿ. ಯಾಕಂದ್ರೆ ನೀವು ಹೇಳಿದಾಗೆ ಶಾಂಪುಗೆ ಅದಕ್ಕೆ ಇದಕ್ಕೆಲ್ಲ ಇದನ್ನೇ ಹಾಕಿರೋದು. ಕೊಡಿ, ಇದಕ್ಕೊಂದು ಪ್ಲೇಟ್ ಕೊಡಿ. ಅದನ್ನ ಆ ಕಡೆ ಇಟ್ಬಿಡ್ತೀರಾ? ಇಡ್ಲಿ ಈಗ ಇದು ಬೀಜನ ತಣ್ಣಗಾಕಿದೆ. ಬೀಜ ತಕ್ಕೊಂಡು ನೆಕ್ಸ್ಟ್ ಬೇಕಾ? ಹಾಗೆ ಬಂದಿರುತ್ತೆ ನೋಡಿ. ಸ್ಪೂನ್ ಇದು ಕೊಡಿ, ಚಾಕು ಕೊಡಿ. ಇದನ್ನ ಸ್ವಲ್ಪ ಉಪಯೋಗ ಮಾಡೋದು ಸ್ವಲ್ಪ ಕಡಿಮೆ, ಅಂದ್ರೆ ಅಪರೂಪಕ್ಕೆ ಮಾಡ್ತಾರೆ, ಆದ್ರೆ ತುಂಬಾ ಒಳ್ಳೇದು ಅಂತಾರೆ. ಖಾಲಿ ಹೊಟ್ಟೆಯಲ್ಲಿ ಇಲ್ಲಿ ಹಾಕಿ ಇದನ್ನ ಜ್ಯೂಸ್ ಕುಡಿಯೋದ್ರಿಂದ ಅಂದ್ರೆ ಏನು ಮಾಡ್ದೆ ಅದ್ರ ಅಸಿಡಿಟಿಗೆ ತುಂಬಾ ಒಳ್ಳೇದು. ಒಳ್ಳೇದು ಅಂತ ಹೇಳ್ತಾರೆ. ಬೆಳಗಿನ ಖಾಲಿ ಹೊಟ್ಟೆಗೆ ಒಂದ್ ಸ್ವಲ್ಪ ಉಗುರು ಬೆಚ್ಚಗಿರೋ ನೀರಿಗೆ ಆಮ್ಲ ಜ್ಯೂಸ್ ಕುಡಿಯೋದ್ರಿಂದ ಅಸಿಡಿಟಿ ರೆಗ್ಯುಲೇಟ್ ಆಗುತ್ತೆ. ಮತ್ತೆ ಡಿಟಾಕ್ಸಿಫೈ ಅಂತ ಹೇಳ್ತಾರೆ, ನಮ್ಮ ದೇಹದಲ್ಲಿ ಏನಾದ್ರೂ ಕಲ್ಮಶ ಇದ್ರೆ ಅದು ಕೂಡ ಒಳ್ಳೇದು. ಆರೋಗ್ಯಕ್ಕೆ ತುಂಬಾ ಒಳ್ಳೇದು. ನೆಲ್ಲಿಕಾಯಿನ ತುಂಬಾ ಉಪಯೋಗಿಸ್ಕೋಬೇಕು. ನೀವು ಈ ತರ ಮಾಡ್ತೀರಾ? ಏನಾದ್ರು ನೆಲ್ಲಿಕಾಯಿ ಎಲ್ಲ ಉಪಯೋಗಿಸ್ತೀರಾ? ದಿನ ಬೆಳಗ್ಗೆ ಸ್ಟಾರ್ಟ್ ಮಾಡೋದೇ ಅದರಿಂದ. ಅಂದ್ರೆ ಬೇಯಿಸ್ತೀರಾ ಅಥವಾ ಹಸಿದೇನಾ? ಹೇಗೆ? ಇಲ್ಲ, ಹಸಿ ಆಮ್ಲ ಜ್ಯೂಸ್ ಸಿಗುತ್ತಲ್ವಾ, ಬಿಸಿನೀರಿಗೆ ಹಾಕೊಂಡು ಕುಡಿಯೋದು, ಅದೇ ಆರೋಗ್ಯಕ್ಕೆ ಬಹಳ ಒಳ್ಳೇದೇ. ಸೊ ಮನೆಯಲ್ಲಿ ಈಗ ಬೆಂಗಳೂರಲ್ಲಿ, ನಿಮ್ದು ರಾಣೆಬೆನ್ನೂರು ಅಂತ ಹೇಳಿದ್ರ? ಈಗ ಬೆಂಗಳೂರಲ್ಲಿ ಎಷ್ಟು ವರ್ಷದಿಂದ ಇರೋದು? 2 ವರ್ಷದಿಂದ ಇರೋದು. ಸೊ ಅಡಿಗೆ ಎಲ್ಲ ನೀವೇ ಮಾಡೋದು ಮನೆಯಲ್ಲಿ? ಮಿಕ್ಸರ್ ಕೊಡಿ, ಜಾರ್ ಕೊಡಿ. ಎಲ್ಲಿದಿದು ರೆಸಿಪಿ ಇದು, ಯಾವ ಕಡೆದು? ಇದು ನಂಗೆ ನಮ್ಮ ಅತ್ತೆ ಹೇಳ್ಕೊಟ್ಟೆ. ಹೌದಾ? ಸಕ್ಕರೆ ಉಪಯೋಗಿಸದೇ ಇರೋರು ಬೆಲ್ಲ, ಕೆಲವ್ರಿಗೆ ಇತ್ತೀಚಿನ ದಿನಗಳಲ್ಲಿ ಸಕ್ಕರೆ ಬೇಡ ಅನ್ನೋರು ಅದನ್ನ ಮಾಡ್ಕೋಬಹುದು. ಸ್ವೀಟು ನಿಮ್ಗೆ ಎಷ್ಟು ಬೇಕೋ ಅಷ್ಟು, ಜಾಸ್ತಿ ಬೇಡ ಅನ್ನೋರು ಸ್ವಲ್ಪ ಹಾಕೋಬಹುದು. ಇಲ್ಲ, ಬೆಲ್ಲ ಸಕ್ಕರೆ ಎಷ್ಟು ಬೇಕೋ ಅಷ್ಟು ಹಾಕೋಬಹುದು. ಸರಿ, ಇದನ್ನ ಇವಾಗ ಸಣ್ಣಕ್ಕೆ ಮಿಕ್ಸಿ ಮಾಡ್ಕೊಳ್ಳೋಣ. ವೀಕ್ಷಕರೇ, ನೆಲ್ಲಿಕಾಯಿನ ಮಿಕ್ಸಿ ಮಾಡಿ ಇಟ್ಕೊಳ್ತೀವಿ. ಈಗ ಖಾನಾವಳಿ ಕಾರ್ಯಕ್ರಮದಲ್ಲಿ ಒಂದು ಸಣ್ಣ ವಿರಾಮ ತಗೊಳ್ಳೋಣ. ಸಣ್ಣ ವಿರಾಮದ ನಂತರ ಖಾನಾವಳಿ ಕಾರ್ಯಕ್ರಮಕ್ಕೆ ಸ್ವಾಗತ. ಈಗ ರೆಡಿ ಮಾಡಿದೀವಿ, ಸಾಕಷ್ಟು ನುಣ್ಣಗಾಗಿದೆ. ಇದಕ್ಕೆ ಪಾನ್ ಕೊಡಿ, ಈಗ ಇದನ್ನ ಬೇಯಿಸಬೇಕು.
ಈಗ ಇದರಲ್ಲಿ ಇರುವಂತ ಮಿಶ್ರಣವನ್ನ ಅದಕ್ಕೆ ಹಾಕೋದಾ ಸ್ಪೂನ್ಗೆ ಲೋ ಫ್ಲೇಮ್ ಅಲ್ಲೇ ಸ್ವಲ್ಪ ಹೊತ್ತು ಕುದಿಸಬೇಕು ಸರಿ ಮತ್ತೆ ಕೆಲಸ ಮಾಡ್ತಾ ಇದ್ದೀರಲ್ವಾ ಅಂದ್ರೆ ಜಾಬ್ ಮಾಡ್ತಾ ಇದ್ದೀರಾ ಅಲ್ವಾ ಯಾವುದೋ ಕಾಲೇಜ್ ಅಲ್ಲಿ ಇಂಜಿನಿಯರಿಂಗ್ ಕಾಲೇಜ್ ಅಲ್ಲಿ ನಾನು ಅಸಿಸ್ಟೆಂಟ್ ಪ್ರೊಫೆಸರ್ ಆಗಿ ಕೆಲಸ ಮಾಡ್ತಾ ಇದ್ದೀನಿ ಹೇಗೆ ಅನ್ಸುತ್ತೆ ಒಂದು ಟೀಚರ್ ಆಗಿ ನಿಮ್ಮ ಅನುಭವ ಹೇಗೆ ತುಂಬಾ ಚೆನ್ನಾಗಿದೆ ಸಣ್ಣ ಮಕ್ಕಳು ಅಂದ್ರೆ ಟೀನೇಜರ್ಸ್ ಜೊತೆಗೆನ ಯಾವಾಗಲೂ ಇರ್ತೀವಿ ತುಂಬಾ ಅವ್ರ ಐಡಿಯಾಸ್ ಅವ್ರ ಇಂಟ್ರಾಕ್ಷನ್ಸ್ ಎಲ್ಲ ತುಂಬಾ ಚೆನ್ನಾಗಿರುತ್ತೆ ನಾನು ತುಂಬಾ ಎಂಜಾಯ್ ಮಾಡ್ತೀನಿ ಟೀಚಿಂಗ್ ಪ್ರೊಫೆಷನ್ ಅಂದ್ರೆ ಅದನ್ನ ಎಂಜಾಯ್ ಮಾಡಿದ್ರೆ ಮಾತ್ರ ನಾವು ಅದನ್ನ ಒಂದು ಸರಿಯಾಗಿ ಮಾಡೋಕಾಗಲ್ಲ ಕುದಿಯೋದಕ್ಕೆ ಎಷ್ಟು ಅಂದ್ರೆ ತುಂಬಾ ಬೇಯಿಸಬೇಕು ತುಂಬಾ ಏನು ಬೇಡ ಅದು ಬಿಟ್ಕೊಳ್ಳಕ ಶುರು ಮಾಡುತ್ತೆ ಕಂಪ್ಲೀಟ್ ಆಗಿ ಸ್ವಲ್ಪ ಆದಷ್ಟು ಲೋ ಫ್ಲೇಮ್ ಅಲ್ಲೇ ಮಾಡ್ಕೋಣ ಚೆನ್ನಾಗಿ ಒಂದ್ಸತಿ ಮಿಕ್ಸ್ ಮಾಡಿ ಮಾಡುವಂತದ್ದು ಇದಿವಾಗ ಜಾಮ್ ಅಂದ್ರೆ ಯೂಶುವಲಿ ಸ್ವಲ್ಪ ದಿನ ಇಡಬಹುದು ಅಲ್ವಾ ಇದನ್ನ ಸ್ಟೋರ್ ಮಾಡಬಹುದು ಎಷ್ಟು ದಿನ ಇಡಬಹುದು ಇಡಬಹುದು ಒಂದು 10 15 ಡೇಸ್ ಅಂತ ಇಡಬಹುದು ನೀರು ಮುಟ್ಸೇ ಇರಲ್ಲ ಅಲ್ವಾ ನಾವು ಸೋ ಆರಾಮಾಗಿ ಇಡಬಹುದು ಫ್ರಿಜ್ಜಲ್ಲಿ ಸ್ಟೋರ್ ಮಾಡ್ಕೋಬಹುದು ಎಲ್ಲಾದರೂ ಹೋಗುವಾಗನು ಏನಾದರೂ ಜಾಮ್ ಅಂದ್ರೆ ಚಪಾತಿಗೆ ಅದಕ್ಕೆ ಇದಕ್ಕೆಲ್ಲ ಯೂಸ್ ಮಾಡಬಹುದಾ ಚಿಕ್ಕ ಮಕ್ಕಳಿಗಂತೂ ತುಂಬಾ ಇಷ್ಟ ಅಲ್ವಾ ಸ್ಪ್ರೆಡ್ಸ್ ಯೂಸ್ ಮಾಡ್ತಾರೆ ಅಂಗಡಿಯಿಂದ ತಂದ್ಬಿಟ್ಟು ಅದ್ರ ಬದಲು ಇದು ಹೆಲ್ದಿನೂ ಆಗಿರುತ್ತೆ ಚಪಾತಿಗೆ ಬ್ರೆಡ್ ಗೆಲ್ಲಾನು ನೀವು ಹೇಳೋದು ಒಂಥರ ಜಾಮ್ ತರ ಹಾಕೊಳ್ಳುವಾಗನು ಮಾಡಬಹುದು ಅದು ಕುದಿತಾ ಅದನ್ನ ಬಿಡಬಹುದು ಅಥವಾ ಕಲಸ್ತಾ ಇರಬಹುದು ಸ್ವಲ್ಪ ಕಲಸ್ಬೇಕು ಇಲ್ಲ ಹೊತ್ತು ಬಿಡುತ್ತೆ ಮತ್ತೆ ನಿಮ್ಮ ಹವ್ಯಾಸ ಎಲ್ಲ ಹೇಗಿದೆ ಏನ್ ಮಾಡ್ತೀರಾ ಸಂಜೆ ಮೇಲೆ ನಾನು ಲಾಸ್ಟ್ ಎಪಿಸೋಡ್ ಅಲ್ಲಿ ಹೇಳಿದ್ದೆ ನಾನು ಯೋಗ ಪ್ರಾಕ್ಟೀಸ್ ಮಾಡ್ತೀನಿ ಯೋಗ ಹೇಳಿದಿರಾ ಹೌದು ಹೌದು ಡ್ಯಾನ್ಸ್ ಅಂದ್ರೆ ಮುಂಚೆ ಎಲ್ಲ ಭರತನಾಟ್ಯ ಮಾಡ್ತಾ ಇದ್ದೆ ಈ ನಡುವೆ ಪ್ರಾಕ್ಟೀಸ್ ಎಲ್ಲ ಮಾಡಕ ಆಗಲ್ಲ ಯಾಕಂದ್ರೆ ಕೆಲಸ ಮನೆ ಎಲ್ಲ ಅದಕ್ಕೆ ಟೈಮ್ ಆಗೋಗುತ್ತೆ ಮತ್ತೆ ಈ ಬಸವ ತತ್ವ ವಿಚಾರದ ಬಗ್ಗೆ ಎಲ್ಲ ನಿಮಗೆ ಆಸಕ್ತಿ ಇದೆ ಅಂತ ಅನ್ಕೊಂಡಿದ್ದೀನಿ ನಾನು ಹೇಗೆ ಮುಂಚೆ ನನಗೆ ಅಷ್ಟು ಗೊತ್ತಿರಲಿಲ್ಲ ನಮ್ಮ ಬಸವಣ್ಣದು ನಮ್ಮ ಧರ್ಮದ ಬಗ್ಗೆ ನನಗೆ ಅಷ್ಟೊಂದು ಅರಿವಿರಲಿಲ್ಲ ಮೊದಲಿನ ಮುಂಚೆ ಮದುವೆ ಆದ್ಮೇಲೆ ನನ್ನ ಗಂಡನ ಮನೆ ಕಡೆ ಎಲ್ಲರೂ ಬಸವ ತತ್ವ ಫಾಲೋ ಮಾಡ್ತಾರೆ ಸೋ ನಮ್ಮ ಅತ್ತೆ ಅವ್ರ ಅಕ್ಕ ತಂಗಿಯರು ಎಲ್ಲ ಫ್ಯಾಮಿಲಿ ಎಲ್ಲರೂ ಬಸವ ತತ್ವನೇ ಫಾಲೋ ಮಾಡೋದ್ರಿಂದ ಆಮೇಲೆ ನನಗೆ ಗೊತ್ತಾಗಿದ್ದು ಪ್ರತಿ ವರ್ಷನೂ ಮಹಾಮನೆ ಅಂತ ಶ್ರಾವಣ ಮಾಸದಲ್ಲಿ ಒಂದು ತಿಂಗಳು ಕಂಪ್ಲೀಟ್ ಆಗಿ ಮಾಡ್ತಾರೆ ಮೂವತ್ತು ದಿವಸ ಒಬ್ಬೊಬ್ಬರು ಮನೆಗೆ ಹೋಗ್ಬಿಟ್ಟು ನಮ್ಮ ಬಸವಣ್ಣ ಅವ್ರದ್ದು ಎಲ್ಲ ಅವ್ರ ತತ್ವಗಳನ್ನ ಎಲ್ಲಾನು ಹೇಳ್ತೀವಿ ನಾನು ಸಹಿತ ಆ ಟೈಮಲ್ಲಿ ನನ್ನ ಯಾವಾಗ ಬಿಡುವು ಇರುತ್ತೆ ಆ ಟೈಮಲ್ಲಿ ನೋಡ್ಕೊಂಡು ನಮ್ಮ ಅತ್ತೆ ಅವರು ಹೋಗ್ಬಿಟ್ಟು ನಾನು ಅದ್ರೊಳಗೆ ಭಾಗವಹಿಸ್ತೀನಿ ಬಹಳ ಸಂತೋಷ ಬಸವ ಪ್ರಚಾರದಲ್ಲಿ ನೀವು ಇಷ್ಟೆಲ್ಲ ಬಿಸಿ ಇದ್ರು ತೊಡಗಿಸ್ಕೊಂಡಿದ್ದೀರಾ ನೀವು ಇದು ಆಯ್ತಾ ಅಥವಾ ಇನ್ನು ಮಾಡ್ಬೇಕಾ ಆಯ್ತು ಸ್ವಲ್ಪ ಕಲರ್ ಚೇಂಜ್ ಆಯ್ತು ನೋಡಿ ಸ್ವಲ್ಪ ಬ್ರೌನಿಶ್ ಬಂದ ತಕ್ಷಣ ಇಳಿಸ್ಬೋದು ಒಂದೆರಡು ನಿಮಿಷ ಬೇಕಾ ಒಂದೆರಡು ನಿಮಿಷ ಪಾಕ ಜಾಸ್ತಿ ತಗೊಂಡ್ರೆ ಆರು ತಿಂಗಳು ವರ್ಷ ತನಕ ಸ್ಟೋರ್ ಮಾಡಬಹುದು ಪಾಕದಲ್ಲೇ ಅದು ಇರುತ್ತೆ ಅಂತ ಹೇಳೋದು ಇದಾಗಿದೆ ನಾನು ಅಂದ್ರೆ ಒಂಥರ ಪ್ರಿಸರ್ವೇಟಿವ್ಸ್ ತರ ಪಾಕ ಚೆನ್ನಾಗಿ ಮಾಡ್ಕೊಳ್ಳೋದ್ರಿಂದ ಇಟ್ಕೊಳ್ಬಹುದು ಅಂತ ಟೈಮ್ ಇದ್ದಾಗ ಮಾಡಿ ಇಟ್ಕೊಂಡ್ರೆ ಚೆನ್ನಾಗಿರುತ್ತೆ ಇವಾಗ ನೆಲ್ಲಿಕಾಯಿ ಜಾಮ್ ರೆಡಿ ಮಾಡ್ಬಿಟ್ಟಿದ್ರ ಇನ್ನೊಂದು ಅಡಿಗೆ ಏನು ರೆಡಿ ಮಾಡ್ಕೊಂಡಿದ್ರಿ ಸಂಕಟಿ ಅಂತ ಹುರುಳಿಕಾಳು ಸಂಕಟಿ ಹೌದಾ ಇದಕ್ಕೆ ಏನೆಲ್ಲ ಸಾಮಗ್ರಿಗಳು ಬೇಕು ಹುರುಳಿಕಾಳು ಬೇಕು ಬೆಲ್ಲ ಏಲಕ್ಕಿ ಪುಡಿ ಶುಂಠಿ ಪುಡಿ ಉಪ್ಪು ಸ್ವಲ್ಪ ರುಚಿಗೆ ಸರಿ ಇಷ್ಟೇ ನೀವು ಹುರುಳಿ ಕಾಳನ್ನ ಹುರ್ಕೊಂಡಿದ್ದೀರಲ್ವಾ ಹೌದು ಹುರ್ಕೊಂಡು ಇಟ್ಕೊಂಡಿದ್ದೀನಿ ಡ್ರೈ ಆಗಿ ಹುರಿಯೋದಾ ಹಾ ಡ್ರೈ ಆಗಿ ಹುರಿಯೋದು ಓಕೆ ಏನಿದು ಸಂಕಟಿ ಅಂದ್ರೆ ಏನು ಸಂಕಟಿ ಅಂದ್ರೆ ಅಂಬ್ಲಿನೇ ಅಂಬ್ಲಿಗೆ ಉತ್ತರ ಕರ್ನಾಟಕದಲ್ಲಿ ಸಂಕಟಿ ಅಂತ ಹೇಳ್ತೀವಿ ಚಳಿಗಾಲದಲ್ಲಿ ಇದನ್ನ ತುಂಬಾನೇ ಸಣ್ಣ ಮಕ್ಕಳಿಗೆಲ್ಲ ಕೊಡ್ತಾರೆ ಚಳಿಗಾಲದಲ್ಲಿ ಇನ್ಫೆಕ್ಷನ್ಸ್ ಅವೆಲ್ಲ ತುಂಬಾ ಜಾಸ್ತಿ ಆಗ್ತಿರುತ್ತಲ್ವಾ ಇದನ್ನ ಕುಡಿಯೋದ್ರಿಂದ ಕಡಿಮೆ ಆಗುತ್ತೆ ಅಂತ ಹೇಳ್ತಾರೆ ಚಳಿಗಾಲದಲ್ಲಿ ತುಂಬಾನೇ ಒಳ್ಳೇದು ಓಕೆ ಸರಿ ಈಗ ಶುರು ಮಾಡೋಣಲ್ಲ ಏನು ಇವಾಗ ಏನ್ ಬೇಕು ಇವಾಗ ಮೊದಲು ಹುರುಳಿ ಕಾಳನ್ನ ಮಿಕ್ಸರ್ ಮಾಡ್ಕೊಳ್ಳೋಣ ಹುರಿದು ಇಟ್ಟಿದ್ದೀರಾ ಅದನ್ನ ಮಿಕ್ಸಿಗೆ ಹಾಕೊಂತೀರಾ ಮಿಕ್ಸಿ ಜಾರ್ ಕೊಡಿ ಹುರುಳಿ ಕಾಳು ಹುರಿದಿರುವಂತ ಹುರುಳಿ ಕಾಳು ಯೂಶುವಲಿ ಅಂಬ್ಲಿ ಅಂತ ಹೇಳಿದ್ರೆ ರಾಗಿ ಅಂಬ್ಲಿ ಎಲ್ಲ ಹೆಚ್ಚಾಗಿ ಮಾಡ್ತಾರಲ್ವಾ ಹುರುಳಿ ಕಾಳು ಸ್ವಲ್ಪ ಕಡಿಮೆ ಇದೆಯಲ್ಲಿ ಉತ್ತರ ಕರ್ನಾಟಕ ಶೈಲಿನ ಇದು ಹೌದು ಮತ್ತೆ ಎಲ್ಲಾನು ಇದನ್ನ ಪುಡಿ ಮಾಡ್ಕೊಳ್ಳೋಣ ಸಣ್ಣಕ್ಕೆ ನುಣ್ಣಗಾಗ್ಬೇಕು ಅಂತ ಹೇಳಿದ್ರಲ್ವಾ ಒಂಥರ ಪುಡಿ ತರ ಸಾಕಾ ಸಾಕು
ಹುಳಿ ಕಾಳು ನೋಡಿ ಒಳ್ಳೆ ಗಮ್ಮ ಅಂತ ಪರಿಮಳ ಹುರಿದಿದಿರಲ್ಲ ಈಗೇನು ಮಾಡೋದು ಬಟ್ಲಕ್ಕೆ ಕೊಡಿ ಪಾತ್ರೆ ಪಾತ್ರೆನ ಏನು ಮಾಡ್ತೀರಾ ಇದು ಒಲೆ ಮೇಲೆ ಹಾಂ ಒಲೆ ಮೇಲೆ ಇಡಬೇಕು ನೀರು ಹಾಕಿ ಒಲೆ ಹಚ್ಕೊಂಬಿಡಿ ನೀರು ಕೊಡಿ ಎಷ್ಟು ನೀರು ಏನಾದರೂ ಅಳತೆ ಇದೆಯಾ ಇದಕ್ಕೆ ಇಲ್ಲ ನಿಮ್ಗೆ ಎಷ್ಟು ಲೋಟ ಬೇಕೋ ಅಷ್ಟು ಒಂದು ಕಪ್ ಇದು ತಗೊಂಡಿದ್ದೀರಾ ಹುರುಳಿ ಕಾಳಲ್ವಾ ಎಷ್ಟು ಬೇಕಾರ ಒಂದು ಕಪ್ ಒಂದು ಲೋಟ ಬೇಕಂದ್ರೆ ಒಂದು ಲೋಟ ನೀರು ಹಾಕೊಡಿ ಅಂದ್ರೆ ಒಂದು ಕಪ್ ಹುರುಳಿ ಕಾಳಿಗೆ ಎಷ್ಟು ಅಮ್ಲಿ ಆಗುತ್ತೆ ಎಷ್ಟು ಲೋಟ ಅಮ್ಲಿ ಆಗುತ್ತೆ 2 ಸ್ಪೂನ್ ಹಾಕಿದ್ರೆ ಒಂದು ಲೋಟ ಅಮ್ಲಿ ಆಗುತ್ತೆ ಓಕೆ ವೀಕ್ಷಕರೇ ಹುರುಳಿ ಕಾಳು ಸಂಗಟಿಗೆ ನೀರು ಕುದಿಯೋದಕ್ಕೆ ಇಟ್ಟಿದ್ದೀವಿ ಕುದಿಯೋದಕ್ಕೆ ಸ್ವಲ್ಪ ಸಮಯ ಬೇಕು ಈಗ ಖಾನಾವಳಿ ಕಾರ್ಯಕ್ರಮದಲ್ಲಿ ಒಂದು ಸಣ್ಣ ವಿರಾಮ ತಗೊಳ್ಳೋಣ ಸಣ್ಣ ವಿರಾಮದ ನಂತರ ಖಾನಾವಳಿ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ ಈಗ ನೀರು ಕುದಿತಾ ಇದೆ ಬೆಲ್ಲ ಹಾಕೋಣ ಬೆಲ್ಲ ಎಷ್ಟು ತಗೊಂಡಿದ್ದೀರಾ ಬೆಲ್ಲ ನಿಮಗೆ ಸಿಹಿ ಜಾಸ್ತಿ ಬೇಕು ಅಂದ್ರೆ ಜಾಸ್ತಿ ಹಾಕೊಳ್ಳಿ ನೀವು ಎಷ್ಟು ಹಾಕ್ತೀರಾ ನಾನು ಒಂದಿಷ್ಟು ಒಂದು ಲೋಟ ಹಾಕ್ತೆ ಅಲ್ವಾ ಒಂದು ಎರಡು ನಾಬ್ ಎರಡು ಮುದ್ದೆಷ್ಟು ಅದಕ್ಕೆ ಸಾಕು ಚಿಕ್ಕ ಚಿಕ್ಕದಾಗಿ ಬೆಲ್ಲ ಕರಿದ್ರೆ ಸಾಕು ಕರಗೋ ಅಷ್ಟೊತ್ತಿಗೆ ನಾವು ರೆಡಿ ಮಾಡ್ಕೊಳ್ಳೋಣ ಪೌಡರ್ನ ಒಂದು ಬೌಲ್ ಕೊಡಿ ಪೌಡರ್ ಆಲ್ರೆಡಿ ರೆಡಿ ಮಾಡ್ಕೊಂಡಿದೆ ಅದನ್ನ ಸ್ವಲ್ಪ ನೀರಲ್ಲಿ ಹಾಕಿ ಮಿಕ್ಸ್ ಮಾಡ್ಕೊಳ್ಳೋಣ ಗಂಟೆ ಆಗಲ್ಲ ಇಲ್ಲ ಅಂದ್ರೆ ಒಂದು ಬೌಲ್ ಕೊಡಿ ನೀರು ಬೇಕಾ ಹಾ ನೀವು ಡೈರೆಕ್ಟ್ ಆಗಿ ಅದಕ್ಕೆ ಇದನ್ನ ಪೌಡರ್ನ ಹಾಕಿದ್ರೆ ಗಂಟು ಗಂಟು ಆಗುತ್ತೆ ಅಂತ ಒಂದು ಸತಿ ಇದಕ್ಕೆ ಕಪ್ ಅಲ್ಲಿ ಹಾಕೊಳ್ಳೋದ ಈ ತರ ಪುಡಿ ಮಾಡಿ ಇಟ್ಕೊಂಡ್ರೆ ಬೇಕಾದಾಗೆಲ್ಲ ಮಾಡ್ಕೋಬಹುದಲ್ವಾ ಪುಡಿ ಮಾಡಿ ಸ್ಟೋರ್ ಮಾಡ್ಕೊಂಡ್ಬಿಟ್ರೆ ಏರ್ ಟೈಟ್ ಬಾಕ್ಸ್ ಅಲ್ಲಿ ಯಾವಾಗ ಬೇಕೋ ಅವಾಗ ತಗೊಂಡು ಕಲಸ್ಕೊಂಡ್ಬಿಟ್ರೆ ಆಯ್ತು ಅಷ್ಟೇನೆ ಇನ್ಯಾವುದು ಇದಕ್ಕೆ ಮಾತ್ರ ಸಂಗತಿ ಅಂತ ಹೇಳೋದ ಎಲ್ಲ ಅಂಬ್ಲಿಗಳಿಗೂ ಸಂಗತಿ ಅಂತೀರಾ ನೀವು ನಮ್ಮ ಉತ್ತರ ಕರ್ನಾಟಕದ ಕಡೆಗೆ ಅಂಬ್ಲಿಗೆನೆ ಸಂಗತಿ ಅಂತ ಇನ್ಯಾವ ತರ ಮಾಡ್ತೀರಾ ಸಂಗತಿಗಳು ನಾನು ರಾಗಿದ್ ಮಾಡ್ತೀನಿ ರಾಗಿದನ ಹೆಚ್ಚಾಗಿ ರಾಗಿ ಅಂಬ್ಲಿ ತುಂಬಾ ಹೆಚ್ಚಾಗಿ ಎಲ್ಲರೂ ಮಾಡ್ತಾರೆ ಎಲ್ಲಾ ಏರಿಯಾದಲ್ಲೂ ಹೌದು ಇದನ್ನ ನಿಜವಾಗ್ಲೂ ಮಾಡ್ಕೋಬಹುದು ಹುರುಳಿ ಕಾಳು ಕೂಡ ಆರೋಗ್ಯಕ್ಕೆ ತುಂಬಾ ಒಳ್ಳೇದಲ್ವಾ ಸ್ವಲ್ಪ ಉಪಯೋಗಿಸೋದು ಸ್ವಲ್ಪ ಕಡಿಮೆನೆ ಸಾರು ಅಂತದೆಲ್ಲ ಬಿಟ್ರೆ ಅಂಬ್ಲಿ ಮಾಡೋದಂತೂ ತುಂಬಾ ಕೇಳಿರೋದು ನಾನು ಹೆಚ್ಚಾಗಿ ಚಳಿಗಾಲದಲ್ಲಿ ಇದು ಒಳ್ಳೇದು ಅಂತ ಹೇಳ್ತಾರೆ ಮಳೆಗಾಲದಲ್ಲಿ ಚಳಿಗಾಲದಲ್ಲಿ ಮತ್ತೆ ಕಾಳು ಬಹಳ ಪ್ರೋಟೀನ್ ಯುಕ್ತ ಎಲ್ಲರೂ ಸೇವನೆ ಮಾಡಬಹುದು ಮಕ್ಕಳಿಗೆಲ್ಲ ಒಳ್ಳೇದು ಶಕ್ತಿಗೆ ಕರಗಿದ್ಯಾ ಬೆಲ್ಲ ಕರೆಕ್ಟ್ ಆಗಿ ಕರಗಿದೆ ಆಲ್ಮೋಸ್ಟ್ ಸ್ವಲ್ಪ ಬೆಲ್ಲ ಕರಗಿದೆ ಇದಕ್ಕೆ ಇದು ಕಲಸ್ಕೊಂಡು ಇಟ್ಕೊಂಡಿದೀವಲ್ಲ ಇದನ್ನ ಹಾಕೋಣ ಇದೆಲ್ಲ ಯಾವಾಗ ಸಾಯಂಕಾಲ ಎಲ್ಲ ಮಾಡ್ತೀರಾ ಮಾ ಆಫೀಸ್ ಇಂದ ಬಂದ್ಮೇಲೆ ಆತರ ಲಂಚ್ ಬಾಕ್ಸ್ ಗೆ ಇದು ಒಂದು ಲಂದು ಬೆಳಗ್ಗೆ ಹಾ ಅಂಬ್ಲಿ ರಾಗಿ ಅಥವಾ ಇದನ್ನ ನಾನು ಮಧ್ಯಾಹ್ನ ಊಟಕ್ಕೆ ಅಂತ ತಗೊಂಡು ಹೋಗ್ತೀನಿ ಹೌದಾ ಈಗ ಬೇಸಿಗೆಯಲ್ಲಿ ರಾಗಿ ಒಳ್ಳೇದಲ್ವಾ ತಂಪು ಇವಾಗ ರಾಗಿ ಯೂಸ್ ಮಾಡ್ತಾ ಇದ್ದೀನಿ ಓಕೆ ಅಂದ್ರೆ ನೀವು ತುಂಬಾ ನನ್ನ ಪ್ರಕಾರ ಬಹಳ ಆರೋಗ್ಯಕ್ಕೆ ಬಹಳ ಮಹತ್ವ ಕೊಡ್ತೀರಾ ಬೆಳಿಗ್ಗೆನು ನೀನದು ಆಮ್ಲಾದ್ದು ಅಂದ್ರೆ ನೆಲ್ಲಿಕಾಯ್ದು ರಸ ಕುಡಿತೀನಿ ಅಂದ್ರೆ ಇದೇನಿದು ಕುದಿಬೇಕಾ ಕುದಿಬೇಕಷ್ಟೇ ಒಂದ್ ರೌಂಡ್ ಕುದ್ರೆ ಅದು ಆಗುತ್ತೆ ಓಕೆ ಎಷ್ಟೊಂದು ಆಯ್ತಾ ಸಾಕಾ ಸ್ವಲ್ಪ ಇನ್ನು ಸ್ವಲ್ಪ ಕುದಿಲಿ ಅದಕ್ಕೆ ಏನಾದ್ರು ಹಾಕಿದೀನಿ ಸ್ವಲ್ಪ ಏಲಕ್ಕಿ ಮತ್ತೆ ಶುಂಠಿ ಪುಡಿ ಹಾಕೋಣ ಏಲಕ್ಕಿ ಶುಂಠಿ ಉತ್ತರ ಕರ್ನಾಟಕ ಶೈಲಿಯಲ್ಲಿ ಒಣ ಶುಂಠಿ ಉಪಯೋಗಿಸ್ತಾರಲ್ವ ತುಂಬಾ ಆರೋಗ್ಯ ದೃಷ್ಟಿಯಿಂದ ಒಳ್ಳೇದು ಆಯ್ತಾ ಎಲ್ಲ ಹಾಕಿದೀರಾ ಎಲ್ಲ ಸ್ವಲ್ಪ ಅದು ಬೇಯಲಿ ಅಂತ ಅಷ್ಟೇ ಹಿಟ್ಟು ಒಂದ್ಸತಿ ಹುರಿದಿರೋದ್ರಿಂದ ಬೇಗ ಬಿಡುತ್ತಲ್ವಾ ಆಗಿದೆಯಾ ಇವಾಗ ಹಾ ಇದಾಗಿದೆ ಇವಾಗ ಆಫ್ ಮಾಡ್ಕೊಳ್ಳೋಣ ಓಕೆ ಸರಿ ಸ್ವಲ್ಪ ತಣ್ಣಗಿರೋದು ಕುಡಿದ್ರೆ ಚೆನ್ನಾಗಿರುತ್ತೆ ತುಂಬ ತಣ್ಣಗಾಗೋದೇನು ಬೇಡ ಸ್ವಲ್ಪ ಬೆಚ್ಚ ಬೆಚ್ಚಗೇನೆ ಕುಡಿದ್ರೆ ಚೆನ್ನಾಗಿರುತ್ತೆ ಕಪ್ ಕೊಡಿ ಶೀತಕ್ಕೆ ಎಲ್ಲದಕ್ಕೂ ಒಳ್ಳೇದಲ್ಲ ಸ್ವಲ್ಪ ಬಿಸಿ ಬಿಸಿ ಕುಡಿದ್ರೆ ಗಂಟ್ಲಿಗೂ ಚೆನ್ನಾಗಿರುತ್ತೆ ಶೀತಕ್ಕೆಲ್ಲ ನೀವು ಹೇಳೋದು ಒಳ್ಳೇದು ಅಂತ ಸ್ವಲ್ಪ ಶೀತ ಆದಾಗ ಇಂಥದ್ದು ಸ್ವಲ್ಪ ಬೆಚ್ಚ ಮಾಡಿಕೊಂಡು ಕುಡಿದ್ರೆ ಚೆನ್ನಾಗಿರುತ್ತೆ ಮಾಡಿಟ್ಟಿರೋ ನೆಲ್ಲಿಕಾಯಿ ಜಾಮು ನೆಲ್ಲಿಕಾಯಿ ಜಾಮ್ ಮಾಡಿ ಒಂದು ಕಪ್ಗಾಗಿ ಇಟ್ಬಿಟ್ಟಿದ್ದೀರಾ ವಿಭೂತಿ ಕೊಡಿ ವಿಭೂತಿ ಹಚ್ಚೋದ್ರಿಂದ ಪದಾರ್ಥ ಪ್ರಸಾದ ಆಗುತ್ತೆ ನೆಲ್ಲಿಕಾಯಿ ಜಾಮು ಮತ್ತು ಹುರುಳಿಕಾಳು ಸಂಕಟಿ ಸ
ಸವಿಯಲು ಸಿದ್ಧ. ಓಕೆ, ಸೊ ಫಸ್ಟು ಜಾಮ್ ಮಾಡಿದ್ದೀರಾ? ಜಾಮ್ ನೋಡ್ತೀವಿ. ಇದು ತಣ್ಣಗಾದ್ರೂ ಚೆನ್ನಾಗಿರುತ್ತೆ ಅನ್ಸುತ್ತೆ ಅಲ್ವಾ? ತುಂಬಾ ದಿನ ಇಟ್ಕೊಂಡು, ತುಂಬಾ ದಿನ ಇಡೋದ್ರಿಂದ ಕೆಲವರಿಗೆ ತಣ್ಣದು ಇಷ್ಟ. ಹೌದಾ? ಕೋಲ್ಡ್ ಆಗಿ ಫ್ರಿಡ್ಜಲ್ಲಿ ಇಟ್ಕೊಂಡಿರ್ತಾರೆ. ಅದ್ಭುತವಾಗಿದೆ. ನೆಲ್ಲಿಕಾಯಿ ಹುಳಿ ಹುಳಿ ಬರ್ತಾ ಇದೆ, ಸ್ವಲ್ಪ ಸಿಹಿ ಸಿಹಿ, ಒಂಥರ ಬೇರೆನೇ ರುಚಿ. ಇದು ತುಂಬ ರುಚಿಯಾಗಿದೆ ಮತ್ತು ಆರೋಗ್ಯಕ್ಕೆ ಬಹಳ ಒಳ್ಳೆಯದಲ್ವಾ? ಮತ್ತು ತುಂಬ ನನಗನ್ಸ್ತು ಸರಳವಾಗಿ ಮಾಡಿದ್ದೀರಾ, ತುಂಬ ಸುಲಭವಾಗಿ ಮಾಡಿದ್ದೀರಾ. ಕಷ್ಟನೇ ಇಲ್ಲ, ಇಷ್ಟು ಒಳ್ಳೆಯ ಒಂದು ಅಡುಗೆ ಇದು. ಹಾಗೆ ಹುರುಳಿಕಾಳಿನ ಸಂಕ್ತಿ ಸಂಕ್ತಿ ಇಲ್ಲ, ಬೆಚ್ಚ ಬೆಚ್ಚಗಿದೆ, ಆದರೆ ಕುಡಿಬೋದು. ಹುರುಳಿಕಾಳಿಂದು ಘಮ ಘಮ ಬರ್ತಾ ಇದೆ, ನೀವು ಹೇಳಿದಾಗೆ ಒಂದು ಗ್ಲಾಸ್ ಆರಾಮದಲ್ಲಿ ಕುಡಿಬೋದು. ಇದಾದಮೇಲೆ ಊಟ ಆದಮೇಲೆ ಒಂದು ಗ್ಲಾಸ್ ಕುಡಿಯೋದಕ್ಕೆ ತುಂಬ ಚೆನ್ನಾಗಿದೆ, ರುಚಿ ರುಚಿ. ನೀವು ಹೇಳ್ದಂಗೆ ಲಂಚಿಗೆ ತೊಗೊಂಡು ಹೋಗ್ತೀನಿ ಅಂತ ಹೇಳಿದ್ರಲ್ಲ, ಖಂಡಿತವಾಗ್ಲೂ ಇದನ್ನು ಮನೇಲಿ ಎಲ್ಲರೂ ಮಾಡಿಕೊಂಡು ಕುಡಿಬೇಕು, ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ತುಂಬ ರುಚಿ ರುಚಿಯಾದ ಎರಡು ಅಡುಗೆಗಳನ್ನು ಇವತ್ತು ನಮಗೆ ಮಾಡಿ ತೋರಿಸಿದ್ದೀರಾ. ನಮ್ಮ ಖಾನಾವಳಿ ತಂಡದ ಪರವಾಗಿ ಹಾಗೂ ಬಸವ ವಾಹಿನಿಯ ಪರವಾಗಿ ನಿಮಗೊಂದು ಕಿರುಕಾಣಿಕೆ. ಥ್ಯಾಂಕ್ ಯು. ಶರಣು ಶರಣಾರ್ಥಿ. ವೀಕ್ಷಕರೇ, ನೆಲ್ಲಿಕಾಯಿ ಜ್ಯಾಮ್ ಮತ್ತು ಹುರುಳಿಕಾಳು ಸಂಕ್ಟಿಯನ್ನು ಹೇಗೆ ಮಾಡಿದ್ರು ಅಂತ ಬನ್ನಿ ನೋಡೋಣ.